ಸದ್ಯವೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಸೆಲ್ಫಿಗೆಂದು ಸಮುದ್ರದ ಬಂಡೆ ಹತ್ತಿದ ಯುವಕ ಪರಿಣಮಿಸಿದಾನೆ. ಮಂಗಳೂರಿನ ಹೈ ಲೈಟ್ ಹೌಸ್ ಬಳಿ ನಡೆದ ಒಂದು ಘಟನೆ. ಬಂಡೆಯಿಂದ ಇಳಿಯಲಾಗದೆ ಸೆಲ್ಫಿ ತೆಗೆಯಲು ಹೋದಂತಹ ಭರತ್ ಪರದಾಟ ನಡೆಸಿದ್ದಾನೆ. ಭರತ್ ಬೆಂಗಳೂರಿನ ಕೆಆರ್ ಪೇಟೆಯ ನಿವಾಸಿ. ಸೆಲ್ಫಿಗೆಂದು ಸಮುದ್ರದ ಬಂಡೆ ಹತ್ತಿದ ಯುವಕ ಪರದಾಡಿದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮಂಗಳೂರಿನ ಲೈಟ್ ಹೌಸ್ ಬಳಿ ಒಂದು ದುರ್ಘಟನೆ ನಡೆದಿದೆ. ಬಂಡೆಯಿಂದ ಇಳಿಯಲಾಗದೆ ಯುವಕ ಪರದಾಟ ನಡೆಸಿದ್ದಾನೆ. ಬೆಂಗಳೂರು ಮೂಲದ ಕೆಆರ್ ಪೇಟೆಯ ನಿವಾಸಿ ಭರತ್ ಮಂಗಳೂರಿಗೆ ತೆರಳಿದ್ದ. ಈ ವೇಳೆ ಅಲ್ಲಿನ ತಣ್ಣೀರು ಬಾವಿ ಬೀಚ್ ನಲ್ಲಿ ಸೆಲ್ಫಿ ತೆಗೆಯೋದಕ್ಕೆ ಅಂತ ಬಂಡೆಯ ಮೇಲೇರಿದ್ದಾನೆ. ಆದರೆ ಇಳಿಯಲಾರದೆ ಪರದಾಡಿದ್ದಾನೆ. ಕೂಡಲೇ ಸ್ಥಳಕ್ಕೆ ಬಂದಂತಹ ಈಜುಗಾರರ ತಂಡ ಜಾವೇದ್ ಮತ್ತು ತಂಡ ಯುವಕನನ್ನು ರಕ್ಷಣೆ ಮಾಡಿದೆ. ಇದು ನಮ್ಮ ತೆಗಿನಿ ಅದು ಮತ್ತೆ ಇದು ಮಾಡು ಮಾಡ್ತೇನೆ. ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಇರ್ಷಾದ್. ಇರ್ಷಾದ್, ಸೆಲ್ಫಿಗೆಂದು ಸಮುದ್ರದ ಬಂಡೆ ಹತ್ತಿದ ಯುವಕ ಪರದಾಡಿದಂತಹ ಘಟನೆ ನಡೆದಿದೆ ಮಂಗಳೂರಿನಲ್ಲಿ. ಯುವಕ ಬಂಡೆ ಬಳಿ ಹೋಗುವಾಗ ಯಾರು ಕೂಡ ರಕ್ಷಣಾ ತಂಡ ಏನು ಹೇಳಲಿಲ್ವಾ ಅಂತ, ಯಾರು ಇರ್ಲಿಲ್ವಾ ಅಂತ. ಅಲ್ಲಿ ಘಟನೆ ನಡೆದಿರೋದು ಸುರತ್ಕಲ್, ಮಂಗಳೂರಿನ ಸುರತ್ಕಲ್ಲಿನ ಲೈಟ್ ಹೌಸ್ ಸಮೀಪದಲ್ಲಿ. ಅಲ್ಲಿ ಲೈಟ್ ಹೌಸ್ ಮುಂದೆ ಒಂದು ಬಂಡೆ ಇತ್ತು. ಆ ಬಂಡೆಗೆ ಬೆಂಗಳೂರು ಮೂಲದ ಯುವಕ, ಬೆಂಗಳೂರಿನ ಕೆಆರ್ ಪೇಟೆ ಭರತ್ ಅಂತ, ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದ. ಅದು ಸಾಕಷ್ಟು ಅಪಾಯಕಾರಿಯಾದಂತಹ ಸ್ಥಳ. ಆದ್ರೆ ಸ್ಥಳೀಯರು ಯಾರು ಆ ಸಂದರ್ಭದಲ್ಲಿ ಇರ್ಲಿಲ್ಲ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಇಬ್ರು ಯುವಕರು ಈ ಬಂಡೆ ಮೇಲೆ ಹತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿಗಳ ಅಬ್ಬರ ಕೂಡ ಜಾಸ್ತಿ ಆಗಿತ್ತು, ಅವರಿಗೆ ವಾಪಸ್ ಇಳಿಯೋದಕ್ಕೆ ಆಗಿಲ್ಲ. ಆದ್ರೆ ಒಬ್ಬ ಯುವಕ ಅದನ್ನ ಇಳ್ಕೊಂಡು ವಾಪಸ್ ದಡಕ್ಕೆ ಬಂದಿದ್ದಾನೆ. ಆದ್ರೆ ಒಬ್ಬ ಯುವಕ ಮಾತ್ರ ಭರತ್ ಬಂಡೆಯ ಮೇಲ್ಭಾಗದಲ್ಲೇ ಇದ್ದ. ತಕ್ಷಣ ಅಲ್ಲಿ ತಣ್ಣೀರು ಬಾವಿಯ ಈಜುದಾರ ತಂಡ ಏನಿದ್ದಾರೆ ಅವರು ಆ ಸ್ಥಳದಲ್ಲಿದ್ರು. ಅವರು ಬಂದು ಅವರನ್ನು ರಕ್ಷಣೆ ಮಾಡಿದ್ದಾರೆ. ರೋಪ್ ಮೂಲಕ ಆ ಬಂಡೆ ಇದ್ದಂತಹ ಸ್ಥಳಕ್ಕೆ ಹೋಗಿ ಆ ಯುವಕನನ್ನು ರಕ್ಷಣೆ ಮಾಡಿದ್ದಾರೆ. ನವ್ಯ, ಓಕೆ, ಅಷ್ಟು ಆಳ ಇದ್ರು ಹೇಗ್ ಹೋದ್ರು ಅಂತ ಬಂಡೆ ಸಮೀಪ? ನವ್ಯ, ಬಂಡೆ ಸಮೀಪ ಅಲ್ಲಿಗಳ ಅಬ್ಬರ ಇದ್ರು, ಇವರು ಹೋಗಿದ್ದಾರೆ. ಆನಂತರ ಮಳೆ, ಈಗ ಮತ್ತೆ ಮಳೆ ಜೋರ ಆಗ್ತಾ ಇರೋದ್ರಿಂದ ಅಲ್ಲಿಗಳು ಮತ್ತಷ್ಟು ಅಬ್ಬರದಿಂದ ದಡಕ್ಕೆ ಹೊಡಿತಾ ಇದಾವೆ. ಆ ಸ್ಥಳ ಸಾಕಷ್ಟು ಅಪಾಯಕಾರಿ ಸ್ಥಳ. ಈ ಹಿಂದೆ ಕೂಡ ಇಂತಹ ಘಟನೆ, ಬಂಡೆ ಪಕ್ಕದಲ್ಲಿ ಹೋಗಿ ಸಾಕಷ್ಟು ಜನರು ಅಪಾಯಕ್ಕೆ ಸಿಲುಕಿದಂತಹ ಘಟನೆಗಳು ಕೂಡ ಆಗಿದಾವೆ. ಆದ್ರೆ ಈ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಆ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗಿದ್ದಾನೆ. ಸ್ಥಳೀಯರು ಮಾತ್ರ ಆ ಸಂದರ್ಭದಲ್ಲಿ ಯಾರು ಇದ್ದಿರಲಿಲ್ಲ. ಇದ್ರೆ ಸಹಜವಾಗಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಏನಿದ್ರೆ ಮಾಹಿತಿ ಕೊಡ್ತಾರೆ. ಆದ್ರೆ ಯಾರು ಇಲ್ಲದ ಸಂದರ್ಭದಲ್ಲಿ ಇಬ್ರು ಯುವಕರು ಸೆಲ್ಫಿ ಕ್ರೇಜ್ಗೋಸ್ಕರ ಅಲ್ಲಿ ಹೋಗಿದ್ದಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಸ್ಥಳಕ್ಕೆ ಬಂದಂತಹ ಜಾವೇದ್ ಕಣ್ಣೀರ್ ಬಾವಿ ಈಜುಗಾರ ತಂಡ ಏನಿದ್ದಾರೆ ಅವರ ಈ ಒಂದು ಭರತನ್ನು ರಕ್ಷಣೆ ಮಾಡಿದ್ದಾರೆ. ನವ್ಯ, ಇಷ್ಟದಲ್ಲಿ ರಕ್ಷಣಾ ಸಿಬ್ಬಂದಿಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣುತ್ತಲ್ಲ. ಯಾಕಂದ್ರೆ ಒಂದ್ ಕಡೆ ಮಳೆ ಇದೆ, ಸಮುದ್ರದ ಅಬ್ಬರ ಜೋರಾಗಿದೆ, ಪ್ರವಾಸಿಗರು ಕೂಡ ಬರ್ತಾರೆ. ಇಂತ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ಇರ್ಬೇಕಲ್ವಾ ಅಂತ ರಕ್ಷಣಾ ಸಿಬ್ಬಂದಿ. ಖಂಡಿತ ನವ್ಯ, ಪ್ರಮುಖವಾಗಿ ಮಂಗಳೂರಿನ ಬೀಚ್ ಗಳೇನಿದೆ, ಅದು ತಣ್ಣೀರ್ ಬಾವ್ ಬೀಚ್ ಇರ್ಬೋದು, ಸುರತ್ಕಲ್ ಇರ್ಬೋದು, ಪಣಂಬೂರ್ ಇರ್ಬೋದು, ಅಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಇರ್ತಾರೆ, ಲೈಫ್ ಗಾರ್ಡ್ ಗಳು ಕೂಡ ಇರ್ತಾರೆ. ಆದ್ರೆ ಇತ್ತೀಚೆಗೆ ಟೂರಿಸ್ಟ್ ಗಳು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ಬೀಚ್ ಸಾಕಷ್ಟು ಮಳೆ ಇರೋದ್ರಿಂದ ಬೀಚ್ಗೆ ಹೋಗೋದು ಸಾಕಷ್ಟು ಅಪಾಯಕರ. ಅದರಲ್ಲೂ ಕೂಡ ನೀರಿಗೆ ಇಳಿಯುವಂತದ್ದು, ಸಮುದ್ರಕ್ಕೆ ಇಳಿಯುವಂತದ್ದು ಸಾಕಷ್ಟು ಅಪಾಯಕರ ಸನ್ನಿವೇಶ ಕ್ರಿಯೇಟ್ ಮಾಡುತ್ತೆ. ಆದ್ರೂ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಉಲ್ಲಂಘಿಸಿ ಅಲ್ಲಿ ಸ್ಥಳೀಯವಾಗಿ ಬೋರ್ಡ್ ಗಳನ್ನು ಕೂಡ ಹಾಕಲಾಗಿದೆ, ಯಾವುದು ಸಮುದ್ರಕ್ಕೆ ಇಳಿಯಬಾರ್ದು ಅಂತ. ಅಲ್ಲಿ ಬಹುಶಃ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳು ಇರಲಿಲ್ಲ ಎಂಬ ಮಾಹಿತಿ ನಮ್ಗೆ ಲಭ್ಯವಾಗ್ತಾ ಇದೆ. ಕೆಲವು ಬೀಚ್ ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳು ಇರ್ತಾರೆ. ಆದ್ರೆ ಈ ಒಂದು ಏನು ಬೀಚ್ ಏನಿದೆ, ಲೈಟ್ ಹೌಸ್ ಎದುರಲ್ಲಿರುವಂತಹ ಬೀಚ್ ಏನಿದೆ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ಎಂಬ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಇಲ್ಲದಂತಹ ಸಂದರ್ಭದಲ್ಲಿ ಇದು ಅಲ್ಲಿಗೆ ಹೋಗಿದ್ದಾನೆ. ತಕ್ಷಣ ಸಲೀರ್ ಅವರನ್ನು ಗಮನಿಸಿದ್ದಾರೆ. ಗಮನಿಸಿ ಒಂದು ತಣ್ಣೀರ್ ಬಾಯ್ ಬೀಚ್ನವರಿಗೆ, ಈಜುಗಾರ ತಂಡ ಏನಿದ್ದಾರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಆತನನ್ನು ರಕ್ಷಣೆ ಮಾಡಲಾಗಿದೆ. ನವ್ಯ, ಧನ್ಯವಾದ ಇರ್ಷಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.